ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಇನ್ನೊಮ್ಮೆ ಭಾರತದ ಪ್ರಧಾನಿಯಾಗಲಿ ಎಂದು ಪ್ರಾರ್ಥಿಸಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಅನಂತಪೂರ್ತಿ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಗೋಕರ್ಣದಲ್ಲಿ ಹಮ್ಮಿಕೊಂಡ 3 ದಿನಗಳ ಮಹಾರುದ್ರ ಯಾಗ ಪ್ರಾರಂಭಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೂ ಇನ್ನೊಮ್ಮೆ ಭಾರತ ಪ್ರಧಾನಿಯಾಗಲಿ ಎಂದು ಪ್ರಾರ್ಥಿಸಿ ಅನಂತಮೂರ್ತಿ ಟ್ರಸ್ಟ್ನ ಸಿರ್ಸಿ ಬ್ಯಾಗದ್ದೆಯ ಅನಂತಮೂರ್ತಿ ಹೆಗಡೆ ಅವರು ಇಲ್ಲಿನ ಅಹಲ್ಯಾಬಾಯಿ ಹೋಳ್ಕರ್ ಛತ್ರದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಮಹಾರುದ್ರ ಯಾಗ ಬುಧವಾರ ಪ್ರಾರಂಭವಾಯಿತು ವೇದಮೂರ್ತಿ ಪರಮೇಶ್ವರ ಮಾರ್ಕಾಂಡೆ ನೇತೃತ್ವದಲ್ಲಿ ಹಿರಿಯ ವೇದ ವಿದ್ವಾಂಸ ಕೃಷ್ಣ ಷಡಕ್ಷರಿ ಆಚಾರ್ಯತ್ವದಲ್ಲಿ 100ಕ್ಕೂ ಅಧಿಕ ವೈದಿಕರು ಪಾಲ್ಗೊಂಡಿದ್ದಾರೆ ಗಣೇಶ ಪೂಜೆ ಮಹಾಸಂಕಲ್ಪ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮ ಮೊದಲ ದಿನ ನಡೆದಿದ್ದು ಶುಕ್ರವಾರ ಮಹಾರುದ್ರ ಹೋಮ ಪೂರ್ಣಾಹುತಿ ನಡೆಯಲಿದೆ ಕುಮಾರ ಮಾರ್ಕಾಂಡೆ ಜನಾರ್ದನ ಆಚಾರ್ಯ ಮತ್ತಿತರರು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ ವೇದಮೂರ್ತಿ ಕೃಷ್ಣ ಭಟ್ಟ ಸರಕ್ಷರಿ ಮಹಾರುದ್ರ ಯಾಗದ ಕುರಿತು ಮಾತನಾಡಿ ಸಾಕ್ಷಾತ್ ಪರಶಿವನ ಆತ್ಮಲಿಂಗವಿರುವ ಪುಣ್ಯಕ್ಷೇತ್ರದಲ್ಲಿ ಶಿವನ ಸೇವೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಇಂತಹ ಕ್ಷೇತ್ರದಲ್ಲಿ ಮಹಾರುದ್ರ ಯಾಗ ನಡೆಸಲಾಗುತ್ತಿದೆ ಜಗತ್ತು ಮತ್ತು ನಮ್ಮ ದೇಶಕ್ಕೆ ಒಳಿತಾಗಿ ಪ್ರಧಾನಿಯವರಿಗೆ ರಾಷ್ಟ್ರವನ್ನು ಮತ್ತಷ್ಟು ಬಲಗೊಳಿಸಲು ಶಕ್ತಿ ನೀಡಲಿ ಎಂದು ಸಂಕಲ್ಪ ಮಾಡಿ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಅದರಂತೆ ಕಾರ್ಯ ಸಿದ್ಧಿಯಾಗುತ್ತದೆ ಎಂದರು ಅಲ್ಲದೆ ಮಹಾರುದ್ರದ ಮಹತ್ವವನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ನ ಅನಂತಮೂರ್ತಿ ಹೆಗಡೆ ಅವರು ಪ್ರಪಂಚದ ಒಡೆಯನಾದ ಪರಶಿವನ ಆತ್ಮಲಿಂಗ ಇರುವ ಪವಿತ್ರ ಸ್ಥಳದಲ್ಲಿ ಭವ್ಯ ಭಾರತಕ್ಕಾಗಿ ಮೋದಿಗಾಗಿ ನಾವು ಎಂಬ ಘೋಷವಾಕ್ಯದೊಂದಿಗೆ ದೇಶವನ್ನ ವಿಶ್ವಗುರುವನ್ನಾಗಿ ಮಾಡಿದ ಧೀಮಂತ ನಾಯಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಹಾಗೂ ಭಗವಂತ ಪರಿಪೂರ್ಣ ಆರೋಗ್ಯ ಆಯಸ್ಸು ನೀಡಲಿ ಎಂದು ಬೇಡಿಕೊಳ್ಳುವುದರ ಜೊತೆಗೆ ಪ್ರಪಂಚದಲ್ಲೂ ರೋಗ ರುಜಿನದಿಂದ ಮುಕ್ತವಾಗಿ ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಸಂಕಲ್ಪದೊಂದಿಗೆ ನಡೆಯುತ್ತಿದೆ ಎಂದರು ಚರಾಚರ ಜೀವಿಗಳಿಗೂ ಒಡೆಯನು ಈಶ್ವರನು ಅಂತಹ ಭಗವಾನ್ ಈಶ್ವರನ ಸಾಕ್ಷಾತ್ ಆತ್ಮಲಿಂಗ ಇರುವಂತಹ ಈ ಸ್ಥಳದಲ್ಲಿ ಬೇರೆ ಎಲ್ಲ ಕಡೆ ಇರುವಂತದ್ದು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗ ಉದ್ಭವ ಲಿಂಗ ಆದರೆ ಈ ಗೋಕರ್ಣದ ವಿಶೇಷತೆ ಏನಂತಂದ್ರೆ ಸಾಕ್ಷಾತ್ ಪರಶಿವನ ಆತ್ಮಲಿಂಗ ಇರುವಂತಹ ಪುಣ್ಯಸ್ಥಳ ಇದು ಇಂತಹ ಪುಣ್ಯಸ್ಥಳದಲ್ಲಿ ಭವ್ಯ ಭಾರತಕ್ಕಾಗಿ ಮೋದಿ ಮೋದಿಗಾಗಿ ನಾವು ಎಂಬಂತಹ ಘೋಷವಾಕ್ಯದಂತೆ ನಮ್ಮ ದೇಶವನ್ನ ವಿಶ್ವಗುರುವನ್ನಾಗಿ ಮಾಡಿದಂತಹ ಧೀಮಂತ ನಾಯಕನಾದಂತಹ ಶ್ರೀ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಮತ್ತು ಭಗವಂತನ ಅವರಿಗೆ ಪರಿಪೂರ್ಣವಾದಂತಹ ಆಯಸ್ಸನ್ನ ಪರಿಪೂರ್ಣವಾದಂತಹ ಆರೋಗ್ಯವನ್ನು ಕೊಟ್ಟು ಅವರನ್ನು ಸಂತೋಷವಾಗಿಟ್ಟು ನಮ್ಮ ದೇಶವನ್ನು ಕಾಪಾಡ್ತಾ ಇರುವಂತಹ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅವರು ಚೆನ್ನಾಗಿದ್ರೆ ನಮ್ಮ ದೇಶವೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಪ್ರಪಂಚದಲ್ಲಿ ಬರ್ತಾ ಇರುವಂತಹ ಎಲ್ಲ ಕೆಟ್ಟ ಕಾಯಿಲೆಗಳು ದೋಷಗಳು ತೊಂದರೆ ತಾಪತ್ರೆಗಳಿದ್ರು ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಇವತ್ತಿನಿಂದ 3 ದಿವಸಗಳ ಕಾಲ ನೂರಾರು ವೈದಿಕರು ಬಹಳ ಶ್ರದ್ಧಾಭಕ್ತಿಯಿಂದ ಈ ಗೋಕರ್ಣದ ಮಹಾಬಲೇಶ್ವರನ ಕ್ಷೇತ್ರದಲ್ಲಿ ಮಹಾರುದ್ರ ಯಾಗವನ್ನು ದುರ್ಗಾ ಪಾರಾಯಣವನ್ನು ಮತ್ತು ಸಂಬಂಧಪಟ್ಟಂತಹ ನಾಂದಿ ಪುಣ್ಯಾಹ ಕಲಶ ಸ್ಥಾಪನೆ ದೀಪ ನಮಸ್ಕಾರ ಹೀಗೆ ಹಲವಾರು ಈ ಮಹಾರುದ್ರದ ಪೂಜೆಯ ಕ್ರಮದ ಎಲ್ಲ ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದಾರೆ ಶುಕ್ರವಾರ ದಿವಸ ನಾಡಿದ್ದು 29ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಮಹಾರುದ್ರದ ಹೋಮ ಪ್ರಾರಂಭ ಆಗ್ತದೆ 10 ಗಂಟೆಗೆ ಪೂರ್ಣಾಹುತಿ ಪ್ರಾರಂಭ ಆಗ್ತದೆ 4 ವೇದಗಳ ವಿಶೇಷವಾದಂತಹ ಪೂರ್ಣಾಹುತಿ ಎಲ್ಲ ಕಾರ್ಯಕ್ರಮಗಳು ಮತ್ತು ನರೇಂದ್ರ ಮೋದಿ ಅವರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನ ಇಲ್ಲಿಯ ವಿಶೇಷವಾದಂತಹ ಶ್ರೇಷ್ಠರಾದಂತಹ ವೈದಿಕರು ಮಾಡಿ ಆ ಪ್ರಸಾದವನ್ನ ನರೇಂದ್ರ ಮೋದಿ ಅವರಿಗೆ ಕಳಿಸುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಮಹಾಬಲೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ